14 ಲೋಕಸಭಾ ಕ್ಷೇತ್ರಗಳಿಗೆ ಆಗ್ತಿರುವಂತಹ ಚುನಾವಣೆ ಇದು. ಈ ನಿಟ್ಟಿನಲ್ಲಿ ಹಲವರು ಈಗಾಗಲೇ ಮತಗಟ್ಟೆಯತ್ತ ಬಂದು ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಇನ್ನು ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಇದೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ರೈಟ್, ಪ್ರಜ್ವಲ್ ಕೇಸ್ನಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇವರಾಜೇಗೌಡರಿಂದ ಇಲ್ಲಸಲ್ಲದ ಆರೋಪ ಡಿ ಕೆ ಶಿವಕುಮಾರ್ ಮೇಲಾಗ್ತಾ ಇದೆ. ದೇವರಾಜೇಗೌಡ ಸುಳ್ಳಿನ ಸುರಿಮಳೆಯನ್ನೇ ಮಾಡಿದ್ದಾರೆ. ದೇವರಾಜೇಗೌಡರ ಆರೋಪದಲ್ಲಿ ಸತ್ಯಾಂಶವಿಲ್ಲ. ನನ್ನ ಪಾತ್ರ ಸಾಬೀತು ಮಾಡಿದ್ರೆ ರಾಜಕೀಯ ನಿವೃತ್ತಿ ಅಂತ ಯುವ ನಾಯಕ ಶ್ರೇಯಸ್ ಪಟೇಲ್ ಹೇಳಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಈ ಪ್ರಕರಣ ಸರಿಯಾಗಿ ತನಿಖೆ ಆಗಬೇಕು, ಮಾನನಷ್ಟ ಮೊಕದ್ದಮೆ ಕೇಸನ್ನು ನಾನು ದಾಖಲಿಸ್ತೀನಿ ಅಂತ ಹಾಸನದಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದಂತಹ ಶ್ರೇಯಸ್ ಪಟೇಲ್ ತಮ್ಮ ವಿಚಾರವನ್ನು ಮಂಡಿಸಿದ್ದಾರೆ. ಈಗಾಗಲೇ ವಕೀಲರ ಜೊತೆ ನಾನು ಕೂಡ ಮಾತಾಡಿದ್ದೀನಿ ಅನ್ನೋದು ಶ್ರೇಯಸ್ ಪಟೇಲ್ ಮಾತು. ಬಹಳ ಮುಖ್ಯವಾಗಿ ಚುನಾವಣೆಯ ಸಂದರ್ಭದಲ್ಲಿ ಹರಿಬಿಟ್ಟ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ಹಲವರು ಹಲವು ಕಡೆ ಬೆಟ್ಟು ಮಾಡಿ ತೋರಿಸಿದರು. ಅದರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಂತಹ ಶ್ರೇಯಸ್ ಪಟೇಲ್ ಮೇಲೂ ಕೂಡ ಒಂದಷ್ಟು ಆರೋಪಗಳು ಕೇಳಬಂತು. ಪ್ರತಿಸ್ಪರ್ಧಿಯನ್ನು ಮಣಿಸೋದಕ್ಕೆ ಮಾಡಿದಂತಹ ಷಡ್ಯಂತ್ರ, ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೈವಾಡ ಇದೆ, ಇದು ಷಡ್ಯಂತ್ರಕ್ಕೆ ಬಲಿಯಾದಂತಹ ಒಂದು ಸನ್ನಿವೇಶ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಶ್ರೇಯಸ್ ಪಟೇಲ್ ಮಾತನಾಡಿದ್ದಾರೆ. ಸಂಜೆ ಮೇಲೆ ನಡೆಯುವಂತಹ ಬೆಳವಣಿಗೆಗಳ ಬಗ್ಗೆ ನಿಮಗೆಲ್ಲ ಮಾಹಿತಿ ಇದೆ. ಏನು ಬಿ ಜೆ ಪಿ ಮುಖಂಡ ಮತ್ತು ವಕೀಲ ಅಂತ ದೇವರಾಜೇಗೌಡ ಅವರು ಇಲ್ಲಚಲ್ಲದ ಆರೋಪ ಮಾಡಿ ಒಂದು ಸುಳ್ಳಿನ ಸುರಿಮಳೆನೆ ನಮ್ಮ ಪಕ್ಷದ ನಾಯಕರುಗಳಂತಹ ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳ ಮೇಲೆ ನನ್ನ ಮೇಲೆ ಇಲ್ಲಚಲ್ಲದ ಆರೋಪಗಳನ್ನು ಮಾಡಿದ್ದಾರೆ. ಅದೆಲ್ಲ ನಿಮಗೆ ಮಾಹಿತಿ ಇರುವಂಥದ್ದೇ. ಇದೆಲ್ಲ ನಾನು ಮಾಧ್ಯಮ ಮುಖಾಂತರಗಳಲ್ಲಿ ಸ್ಪಷ್ಟಪಡಿಸುವುದೇನಂತ ಹೇಳಿದರೆ ಇದು ಸುಳ್ಳಿನ ಕಂತೆಗಳನ್ನು ಮಾಧ್ಯಮಗಳ ಮುಂದೆ ನಿನ್ನೆ ಇಟ್ಟಿದ್ದಾರೆ. ಅದರಲ್ಲಿ ಹೇಳಿದ್ರಲ್ಲಿ ಯಾವುದೇ ಭಾಗಶಃ 1% ಸಹ ಸತ್ಯಾಂಶ ಇಲ್ಲದ ಮೇಲ್ನೋಟಕ್ಕೆ ಕಾಣ್ತದೆ. ಪಾರದರ್ಶಕವಾಗಿ ಎಸ್ ಐ ಟಿಯಿಂದ ತನಿಖೆ ನಡೀತಾ ಇದೆ, ತನಿಖೆ ಆಗಲಿ ಅಂತ ನಾನು ಆಗ್ರಹಿಸಿದ್ರೆ ನಾನು ಒಬ್ಬ. ಹಾಗಾಗಿ ನನ್ನ ಮೇಲೇನು ಆರೋಪ ಮಾಡಿದ್ದಾರೆ, ಯಾವುದೋ ಒಂದು ಖಾಸಗಿ ರೆಸ್ಟೋರೆಂಟ್ ಅಲ್ಲಿ ಹೋಗಿ ಮಾತುಕತೆ ಮಾಡಿದ್ದಾರೆ ಹಾಗೆ ಹೀಗೆ ಅಂತ, ಅದಕ್ಕೆ 100% ಶುದ್ಧ ಸುಳ್ಳು. ನಾನು ಬಹಿರಂಗವಾಗಿ ಅವ್ರಿಗೆ ನಾನು ಕೇಳ್ತಾ ಇದ್ದೀನಿ, ಚರ್ಚೆಗೆ ಬರಲಿ, ಬರಲಿ ಹಾಸನಕ್ಕೆ ಚರ್ಚೆಗೆ ಬರಲಿ, ಬಹಿರಂಗವಾಗಿ ಹೊಳೆನಚ್ಚಪುರಕ್ಕೆ ಚರ್ಚೆಗೆ ಬರಲಿ. ನಾನು ಮಾಡಿದ್ದೀನಿ ಅಂತ ಯಾವುದಾದ್ರು ಒಂದೇ ಒಂದು ಸಾಕ್ಷಿ ಇದ್ದರೆ, ಯಾವುದಾದ್ರೂ ಒಂದು ಅವ್ರು ಹೇಳ್ತಾ ಇದ್ದಾರಲ್ಲ. ಈಗ ನಾನು ಹೇಳಿದ್ರೆ ಈಗ ಸ್ಕೈಬರ್ಡ್ ಅಂತ ಹೇಳಿದ್ರೆ ಅದು ಒಂದು ಪ್ರಸಿದ್ಧ ರೆಸ್ಟೋರೆಂಟ್ ಅಂತ ನಾನು ತಿಳಿದೀನಿ. ಅಲ್ಲಿ ಸಿ ಸಿ ಟಿ ವಿ ಇರ್ತದೆ, ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ತದೆ, ಅವರೆಲ್ಲ ಎಂಕ್ವೈರಿ ಮಾಡಲಿ. ಶ್ರೇಯಸ್ ಪಟೇಲ್ ಬಂದಿದ್ದಾರೆ, ಇದೇನು ಈ ಥರ ಏನೇನಾದ್ರು ಹಸಿವಿಸಿ ಚರ್ಚೆಗಳಾಗಿತ್ತಾ, ಇದನ್ನೆಲ್ಲ ಕೇಳಲಿ, ಎಂಕ್ವೈರಿ ಮಾಡಲಿ. ನಾನು ಅದರಲ್ಲಿ 1% ನನ್ನ ಪಾತ್ರ ಇದ್ದರೆ ನಾನು ರಾಜಕೀಯವಾಗಿ ಹಿಂದೆ ಸರಿದ್ಬಿಡ್ತೀನಿ. 4 ತಾರೀಕು ಜನ ನನ್ನ ಆಶೀರ್ವಾದ ಮಾಡಿದ್ರೆ ಅವತ್ತೇ ನನ್ನ ರಾಜೀನಾಮೆ ಸಹ ಕೊಟ್ಟುಬಿಡ್ತೀನಿ ಸದಸ್ಯತ್ವ. ಏನಾದ್ರು ನಾನು ಇದ್ರಲ್ಲಿ ಖಂಡಿತವಾಗಿಯೂ ನಾನು ಇದರಲ್ಲಿ ಅವರು ಹೇಳಿದ್ದು ನಿಜ ಆದರೆ, ಈಗ ಒಬ್ಬನ ವೈಯಕ್ತಿಕವಾಗಿ ತೇಜವಾದ ಮಾಡೋದನ್ನ ಬಿಟ್ಟು ಏನು ಒಂದು ಟ್ರ್ಯಾಕಲ್ಲಿ ಎಸ್ ಐ ಟಿ ತನಿಖೆ ನಡೀತಾ ಇದೆ ಅದನ್ನು ದಿಕ್ತಪ್ಪಿಸುವಂಥ ಕೆಲಸ ದೇವರಾಜೇಗೌಡ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಸಂಜೆ ಮೇಲೆ ನಡೆಯುವಂತಹ ಬೆಳವಣಿಗೆಗಳ ಬಗ್ಗೆ ನಿಮಗೆಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.